ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಈಗ ನಾವು ಆಲಿಸಿಕೊಳ್ಳುವ ಸಂತ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 10 ವಾಕ್ಯ 26-31 ತನಕ. ಜನರಿಗೆ ಭಯಪಡಬೇಡಿ, ಬುಚ್ಚುಮರೆ ಆಗಿರುವುದೆಲ್ಲ ಬಟ್ಟ ಬಯಲಾಗುವುದು, ಗುಟ್ಟಾಗಿ ಇರುವುದೆಲ್ಲ ರಟ್ಟಾಗುವುದು. ನಾನು ಕತ್ತಲಲ್ಲಿ ಹೇಳುವುದನ್ನು ನೀವು ಬೆಳಕಿನಲ್ಲಿ ಪ್ರಚುರಪಡಿಸಿರಿ, ಕಿವಿಮಾತಿಗಾಗಿ ಕೇಳಿದ್ದನ್ನು ಮನೆಮಾಳಿಗೆಯ ಮೇಲೆ ನಿಂತು ಸಾರಿರಿ. ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು, ಆದರೆ ದೇಹಾತ್ಮ ಎರಡನ್ನೂ ಕೂಡ ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಒಂದು ಕಾಸಿಗೆ ಎರಡು ಗುಬ್ಬಚ್ಚಿಗಳನ್ನು ಮಾರುವುದಿಲ್ಲವೇ? ಆದರೂ ಅವುಗಳಲ್ಲಿ ಒಂದಾದರೂ ನಿಮ್ಮ ತಂದೆಯ ಅನುಮತಿ ಇಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ಅಲ್ಲದೆ ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ, ಆದುದರಿಂದ ಭಯಪಡಬೇಡಿ. ಅನೇಕ ಗುಬ್ಬಚ್ಚಿಗಳಿಂದ ನೀವು ಎಷ್ಟೋ ಮೌಲ್ಯವುಳ್ಳವರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಯೇಸು ಸ್ವಾಮಿ ಇವತ್ತಿನ ದಿವಸ ನಮಗೆ ಒಂದು ಬಹುಮುಖ್ಯವಾದಂಥ ಸಂದೇಶವನ್ನು ನೀಡುತ್ತಾರೆ. ಅದೇನಂತ ಹೇಳಿದರೆ, ನಾವು ಯಾರಿಗೆ ಭಯಪಡಬೇಕು ಜೀವನದಲ್ಲಿ ಎಂಬುದನ್ನು. ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ವಿಷಯಗಳಿಗಾಗಿ ನಾವು ಭಯಪಡುತ್ತೇವೆ. ನಾವು ಭಯಪಡುತ್ತೇವೆ ನಮ್ಮ ಸುತ್ತಮುತ್ತಲಿರುವಂಥ ಅಥವಾ ನಡೆಯುತ್ತಿರುವಂಥ ಘಟನೆಗಳನ್ನು ನೋಡಿ ನಾವು ಭಯಪಡುತ್ತೇವೆ, ಅಂಜುತ್ತೇವೆ. ಇರಬಹುದು ನೈಸರ್ಗಿಕ ಆ ಘಟನೆಗಳು, ಪ್ರಾಕೃತಿಕ ವಿಕೋಪಗಳು, ನೆರೆ ಹಾವಳಿ ಅಥವಾ ಕಾಯಿಲೆಗಳು, ಅವುಗಳನ್ನು ನೋಡಿ ನಾವು ಭಯಪಡುತ್ತೇವೆ. ನಾವು ಕೆಲವು ಬಾರಿ ಮನುಷ್ಯರನ್ನು ಕೂಡ ನೋಡಿ ಭಯಪಡುತ್ತೇವೆ. ಎಂಥ ಮನುಷ್ಯರನ್ನಂತ ಹೇಳಿದರೆ, ಎಲ್ಲಿಯಾದರೂ ಅವರು ನಮ್ಮ ಮೇಲೆ ಸೇಡಿ ತೀರಿಸ್ಕೊಳ್ಬಹುದೋ, ಅಥವಾ ಎಲ್ಲಿಯಾದರೂ ನಮ್ಮ ಮೇಲೆ ಅವರು ಕಷ್ಟಗಳನ್ನು ತಂದು ಎರಗಬಹುದು, ನಮ್ಮ ಹತ್ರ ಯಾರು ಹಿತವಾಗಿಲ್ಲ ಅಥವಾ ಮಿತ್ರತ್ವದಲ್ಲಿಲ್ಲ, ವೈರತ್ವದಲ್ಲಿದ್ದಾರೆ, ಅವರನ್ನು ನೆನೆಯುತ್ತಿರುವಾಗ ನಮಗೆ ಭಯ ಆಗುತ್ತದೆ. ಕೆಲವು ಸಾರಿ ಅಧಿಕಾರಿಗಳನ್ನು ನೆನೆದು ಕೂಡ ನಮಗೆ ಭಯ ಆಗುತ್ತದೆ. ಏನಾದರೂ ನಮಗೆ ತೊಂದರೆ ಮಾಡಿಯಾರೋ ಅವರು, ನಮ್ಮ ಏನಾದರೂ ಗುಟ್ಟನ್ನು ಅವರು ಹಿಡಿದುಕೊಂಡು ನಮಗೇನಾದರೂ ತೊಂದರೆ ಮಾಡಿಯಾರೋ ಎಂಬ ಒಂದು ಭಯ ಕೂಡ ನಮ್ಮಲ್ಲಿರ್ತದೆ. ವಿವಿಧ ರೀತಿಯ ಭಯಗಳು ನಮಗೆ ಇರುತ್ತವೆ ಪ್ರಿಯರೇ. ಆ ಭಯಗಳಲ್ಲಿ ಜೀವಿಸುತ್ತಿರುವಾಗ ನಮ್ಮ ಮನಸ್ಸಿನಲ್ಲಿ ಸಂತೋಷ, ನೆಮ್ಮದಿ ಇರುವುದಿಲ್ಲ. ಯಾಕೆಂತ ಹೇಳಿದರೆ, ನಾವು ಭಯದಲ್ಲಿ ಜೀವಿಸ್ತೇವೆ. ಇವತ್ತು ಯೇಸು ಸ್ವಾಮಿ ನಮಗೆ ಹೇಳ್ತಾರೆ, ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೇವೆ, ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಈ ಪ್ರಪಂಚದಲ್ಲಿ ಜೀವಿಸಲಿಕ್ಕೆ ಭಯದಿಂದ ಅಲ್ಲ, ಬದಲಾಗಿ ಸಂತೋಷದಿಂದ ಜೀವಿಸಲಿಕ್ಕೆ. ಮೊದಲನೇದಾಗಿ, ನಾವು ಸಂತೋಷದಿಂದ ಜೀವಿಸಬೇಕಿದ್ರೆ ಇತರರಿಗೆ ನಾವು ಭಯ ನೀಡಬಾರದು. ನಾವು ಇತರರಿಂದ ಏನನ್ನು ಬಯಸುತ್ತೇವೋ ಅದನ್ನೇ ಇತರರಿಗೆ ಕೂಡ ನಾವು ನೀಡಲಿಕ್ಕೆ ತಯಾರಿರಬೇಕು. ನಾವು ಇನ್ನೊಬ್ಬರಿಂದ ಏನಾದರೂ ಕೆಟ್ಟದನ್ನು ಯಾವ ರೀತಿ ಆಶಿಸುವುದಿಲ್ಲವೋ ಅದೇ ರೀತಿ ನಾವು ಕೂಡ ಇತರರಿಗೆ ಕೆಟ್ಟದನ್ನು ಮಾಡಬಾರದು. ಅನೇಕ ಬಾರಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಮನಸ್ಸಿನಲ್ಲಿ ಏನೋ ವಿಚಾರಗಳಿವೆ, ಅದನ್ನು ಹೇಳಬೇಕಂತ ಹೇಳಿದರೆ
ನಮಗೆ ಧೈರ್ಯ ಸಾಕಾಗುವುದಿಲ್ಲ, ನಮಗೆ ಭಯ ಆಗುತ್ತದೆ. ನಮಗೆ ಭಯ ಆಗುತ್ತದೆ ಯಾಕಂತ ಹೇಳಿದರೆ, ನಾನೇನಾದರೂ ಹೇಳಿದರೆ ಆ ಮುಂದಿರುವಂಥ ವ್ಯಕ್ತಿ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಬಹುದೋ ಎಂಬುದಾಗಿ. ನಾವು ಯಾರಿಗೆ ಕೂಡ ಉದ್ದೇಶಪೂರ್ವಕವಾಗಿ ಮನಸ್ಸನ್ನು ನೋಯಿಸಬಾರದು, ಸರಿ. ಆದರೆ ನಮ್ಮ ಸುತ್ತಮುತ್ತಲು ಇರುವಂಥ ಅನ್ಯಾಯಗಳು ನಡೆಯುತ್ತಿರುವಾಗ, ಅನೀತಿಗಳು ನಡೆಯುತ್ತಿರುವಾಗ ಆಗ ಖಂಡಿತವಾಗಿಯೂ ನಾವು ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು. ನಾವು ಏನನ್ನು ಕಾಣುತ್ತೇವೋ ಸತ್ಯವನ್ನೇ ಹೇಳಬೇಕು. ಒಂದು ವೇಳೆ ಅನ್ಯಾಯ ನಡೆಯುತ್ತಿದ್ದರೆ ಆ ಅನ್ಯಾಯವನ್ನು ನಾವು ಖಂಡಿಸಬೇಕು. ಅನೀತಿ ನಡೆಯುತ್ತಾದರೆ ಅನೀತಿಯನ್ನು ನಾವು ಖಂಡಿಸಬೇಕು. ಅದರ ಅರ್ಥ ಇದಲ್ಲ, ನಾವು ವ್ಯಕ್ತಿಗಳನ್ನು ಖಂಡಿಸುತ್ತೇವೆ ಅಥವಾ ವ್ಯಕ್ತಿಗಳನ್ನು ನಾವು ಕೆಟ್ಟದಂತ ಹೇಳುತ್ತೇವೆ ಅಂತ ಅಲ್ಲ. ನಾವೇನು ಮಾಡಬೇಕಂತ ಹೇಳಿದರೆ, ಅವರು ಮಾಡುವಂಥ ಕೃತ್ಯಗಳು ಒಂದು ವೇಳೆ ಕೆಟ್ಟದಾಗಿದ್ದರೆ ಅವುಗಳನ್ನು ಖಂಡಿತವಾಗಿಯೂ ನಾವು ಖಂಡಿಸಬೇಕು. ವ್ಯಕ್ತಿಗಳನ್ನು ನಾವು ಪ್ರೀತಿಸಬೇಕು. ಇದು ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟಂಥ ಜೀವನದ ರೀತಿ. ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಬೇಕಾದ್ರೆ ಇದನ್ನು ನಾವು ಮಾಡಬೇಕು, ವ್ಯಕ್ತಿಗಳನ್ನು ಪ್ರೀತಿಸಬೇಕು. ಆದರೆ ಯಾವುದೇ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ಇತರರನ್ನು ದಂಡನೆಗೆ ಒಳಪಡಿಸ್ತಾರಾದರೆ ಅಂಥ ಸಮಯದಲ್ಲಿ ನಾವು ತಲೆ ಎತ್ತಿ ನಿಲ್ಲಬೇಕು, ತಲೆ ಎತ್ತಿ ನಿಲ್ಲಬೇಕು. ಮತ್ತು ಅನ್ಯಾಯವನ್ನು, ಅನೀತಿಯನ್ನು, ಅಸತ್ಯವನ್ನು ನಾವು ಖಂಡಿಸಬೇಕು, ಸತ್ಯವನ್ನು ಹಿಡಿದೆತ್ತಿರಬೇಕು. ಅನ್ಯಾಯವನ್ನು, ಅಸತ್ಯವನ್ನು ನಾವು ಖಂಡಿಸಬೇಕು. ಯಾಕಂತ ಹೇಳಿದರೆ ಅದರಿಂದಾಗಿ ಅನೇಕ ಪಾಪದ ಜನರು ಅಂತ ಹೇಳಿದರೆ, ಈ ಕಷ್ಟಕ್ಕೆ ಒಳಗಾದಂಥ ಜನರು ಇನ್ನೂ ಕೂಡ ದಂಡನೆಗೆ ಒಳಗಾಗ್ತಾರೆ. ಅವರಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಇರುವುದಿಲ್ಲ ಕೆಲವು ಬಾರಿ. ಅಂಥ ಸಮಯದಲ್ಲಿ ನಾವು ಮಾತನಾಡಿದರೆ ಇನ್ನೊಂದು ಬದಿಯ ಮನುಷ್ಯ ಅಥವಾ ಜನರು ಇನ್ನೊಂದು ದಿವಸ ನಮ್ಮ ಮೇಲೆ ಏನಾದರೂ ಕಷ್ಟ ತರಬಹುದಂತ ತಿಳಿದುಕೊಂಡು ನಾವು ಅನೇಕ ಬಾರಿ ಬಾಯಿ ಮುಚ್ಚಿ ಕುಳಿತುಕೊಳ್ಳುತ್ತಿರುತ್ತೇವೆ. ಸರಿಯಲ್ಲ ಪ್ರಿಯರೇ. ಈ ಮಹಾಯುದ್ಧ ನಡೆಯುತ್ತಿರುವಾಗ, ಯುರೋಪ್ನಲ್ಲಿ ಎರಡನೇ ಮಹಾಯುದ್ಧ ಆಗ ಅದೇ ಆಗಿದ್ದು. ಏನಂತ ಹೇಳಿದರೆ ಎಲ್ಲ ಜನರು ಏನು ಮಾಡ್ತಿದ್ದಾರಂತ ಹೇಳಿದರೆ, ನಮಗೆ ಅಲ್ಲಲ್ಲ ಕಷ್ಟ ಬರುವುದು, ಇತರರಿಗೆ ಇರಲಿ ಅಂತ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದರು. ಕೊನೆಗೆ ಆ ಕಷ್ಟಗಳು ಅವರ ಮೇಲೆ ಕೂಡ ಬಂದವು. ಆಗ ಅವರಿಗಾಗಿ ಮಾತನಾಡಲಿಕ್ಕೆ ಅಲ್ಲಿ ಯಾರು ಕೂಡ ಉಳಿದಿರಲಿಲ್ಲ. ಮೊದಲು ಅವರು ಬೇರೆಯವರ ಮೇಲೆ ಬಂದರು, ಯಹೂದಿಯರ ಮೇಲೆ, ಆಮೇಲೆ ಕ್ರಿಶ್ಚಿಯನ್ನರ ಮೇಲೆ ಬಂದರು, ಆಮೇಲೆ ಮುಸಲ್ಮಾನರ ಮೇಲೆ ಬಂದರು, ಆನಂತರ ಅವರು ಇತರ ಜನಾಂಗೀಯರ ಮೇಲೆ ಬಂದರು, ಈ ಹಿಟ್ಲರ್ನ ಪಕ್ಷದವರು. ಆದರೆ ಪ್ರತಿಯೊಂದು ಸಲ ಈ ಕಷ್ಟಗಳು ಬರುತ್ತಿರುವಾಗ ಇತರರು ಎಲ್ಲರೂ ಕೂಡ ಸುಮ್ಮನೆ ಕುಳಿತು ಬಿಡುತ್ತಿದ್ದರು. ಯಾಕಂತೇಳಿದರೆ ನಾವೇನಾದರೂ ತಲೆ ಎತ್ತಿದರೆ, ಮಾತೆತ್ತಿದರೆ ನಾಳೆ ನಮ್ಮನ್ನು ಕೂಡ ಅವರು ಟಾರ್ಗೆಟ್ ಮಾಡಬಹುದು, ನಮಗೆ ಕೂಡ ಅವರು ಕಷ್ಟ ತರಬಹುದು ಅಂತ ಹೇಳಿಕೊಂಡು ಒಂದೊಂದೇ ಪಂಗಡವನ್ನು ಅವರು ಮುಗಿಸುತ್ತಾ ಮುಗಿಸುತ್ತಾ ಕೊನೆಗೆ ಬಂದಾಗ ಅಲ್ಲಿ ಉಳಿದಂಥ ಜನರಿಗೆ ಕಾಪಾಡಲಿಕ್ಕೆ ಯಾರು ಕೂಡ ಇರಲಿಲ್ಲ. ಅದಕ್ಕಾಗಿ ನಮ್ಮ ಸುತ್ತಮುತ್ತ ಅನ್ಯಾಯಗಳು ನಡೆಯುತ್ತಿರುವಾಗ, ನಮ್ಮ ಸುತ್ತಮುತ್ತ ಅನೀತಿ ನಡೆಯುತ್ತಿರುವಾಗ, ನಮ್ಮ ಸುತ್ತಮುತ್ತ ಅಸತ್ಯ ರಾರಾಜಿಸುತ್ತಿರುವಾಗ ನಾವೇನು ಮಾಡಬೇಕಂತ ಹೇಳಿದರೆ, ನಾವು ಧೈರ್ಯದಿಂದ ಅದನ್ನು ಖಂಡಿಸಬೇಕು, ಜನರನ್ನು ಪ್ರೀತಿಸಬೇಕು, ಆದರೆ ಅನ್ಯಾಯವನ್ನು ಖಂಡಿಸಬೇಕು. ಯೇಸು ಸ್ವಾಮಿ ನಮಗೆ ಏನು ಹೇಳ್ತಾರಂತ ಹೇಳಿದರೆ, ಯಾರಾದರೂ ಏನು ಮಾಡಿಯಾರು ಎಂಬ ಭಯದಿಂದ ಕುಳಿತುಕೊಳ್ಳಬಾರದು. ಯಾಕಂತ ಹೇಳಿದರೆ ಅವರು ಏನಾದರೂ ಮಾಡಿದರೆ ಏನನ್ನು ಮಾಡಬಹುದು, ನಮ್ಮ ಶರೀರವನ್ನು ಕೊಂದಾಗಬಹುದು ಅಷ್ಟೇ, ನಮ್ಮ ಲೌಕಿಕ ಜೀವನಕ್ಕೆ ತೊಂದರೆ ತರಬಹುದು ಅಷ್ಟೇ, ಆದರೆ ನಮ್ಮ ಆತ್ಮಕ್ಕೆ ಅವರು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಅವರು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೆಯ ಶತಮಾನದ ಕೊನೆಗೆ ಹುಟ್ಟಿದಂಥ ಹಾಗೂ ಎರಡನೇ ಶತಮಾನದಲ್ಲಿ ಜೀವಿಸಿದಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವರ ಹೆಸರು ಸಂತ ಜುಸ್ತಿನ್ ಅಂತ ಹೇಳಿಕೊಂಡು ಅವರೋರ್ವ ತತ್ವಜ್ಞಾನಿ. ಅವರು ಒಂದು ಶ್ರೀಮಂತ ಕುಟುಂಬದಲ್ಲಿ ಬೆಳೆದು ಬಂದವರು. ಆತನ ತಂದೆ ತಾಯಿ ಆತನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದರು. ಬೆಳೆದು ಬರ್ತಿರುವಾಗ ಆತನು ಈ ತತ್ವಶಾಸ್ತ್ರದಲ್ಲಿ ಪರಿಣತಿಯನ್ನು ಪಡೆದನು. ಅದರ ಜೊತೆಗೆ ಒಂದು ವಿಷಯವನ್ನು ಕೂಡ ಕಂಡುಕೊಂಡನು. ಅದೇನಂತ ಹೇಳಿದರೆ, ಆ ಮೊದಲನೇ ಶತಮಾನದಲ್ಲಿ ಈ ಕ್ರೈಸ್ತರು ಹಲವಾರು ಮಂದಿ ಅವರು ರಕ್ತಸಾಕ್ಷಿಗಳಾಗಿ ಸಾಯುವುದನ್ನು ಆತನು ಕಂಡನು. ರಕ್ತಸಾಕ್ಷಿಗಳಾಗಿ ಸಾಯುವುದನ್ನು ಅಂತ ಹೇಳಿದರೆ, ಯೇಸು ಸ್ವಾಮಿಗೋಸ್ಕರ ಮತ್ತು ತಾವು ಸಾರುವಂತಹ ಸುವಾರ್ತೆಗೋಸ್ಕರ ಅವರು ಸಾಯಲಿಕ್ಕೆ ಹೆದರಲಿಲ್ಲ. ಇದು ಈ ಸಂತ ಜುಸ್ತಿಯನಿಗೆ ಒಂದು ದೊಡ್ಡ ಪ್ರಶ್ನೆ ಆಯಿತು. ಯಾಕಂತ ಹೇಳಿದರೆ, ಎಲ್ಲರೂ ಕೂಡ ಸಾವಿಗೆ ಹೆದರುತ್ತಾರೆ, ಆದರೆ ಈ ಜನರು ಅವರೇನು ಕೂಡ ಬಲವಂತ ಜನರಲ್ಲ, ಸಾಮಾನ್ಯ ಜನರು, ಬಡವರು,
ಆದರೆ ಅವರು ಸಾವಿಗೆ ಹೆದರುವುದಿಲ್ಲ. ಅದನ್ನು ನೋಡಿ ಆತನಿಗೆ ಆ ಪ್ರಶ್ನೆ ಕಾಡತೊಡಗಿತು, ಏನಿದು ಇದರ ರಹಸ್ಯ, ಯಾಕಾಗಿ ಜನರು ಇಷ್ಟೊಂದು ಧೈರ್ಯದಿಂದ ಸಾಯಲಿಕ್ಕೆ ಮುಂದಾಗುತ್ತಾರೆ, ಅದು ಕೂಡ ಒಬ್ಬರಿಬ್ಬರಲ್ಲ ಹಲವಾರು ಮಂದಿ ಸಾಯಲಿಕ್ಕೆ ಮುಂದಾಗುತ್ತಾರೆ ಅಂತ ಹೇಳಿಕೊಂಡು. ಆ ಸಂದರ್ಭದಲ್ಲಿ ಜುಸ್ತಿನನು ಏನು ಮಾಡಿದನಂತ ಹೇಳಿದರೆ, ಅದರ ಬಗ್ಗೆ ಅಂತ ಹೇಳಿದರೆ ಅವರ ಜೀವನದ ಬಗ್ಗೆ ತಿಳಿಯಲಿಕ್ಕೆ ಇಷ್ಟಪಟ್ಟನು. ಕೊನೆಗೆ ಆತನು ಏನು ಮಾಡಿದನಂತ ಹೇಳಿದರೆ ಬೈಬಲನ್ನು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದನು. ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಆ ಜೀವನ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಜೀವನ, ಆತನ ಹಿಂಬಾಲಕರ ಜೀವನ, ಅನುಯಾಯಿಗಳ ಜೀವನ, ಇದೆಲ್ಲವನ್ನು ನೋಡುತ್ತಿರುವಾಗ ಆತನಿಗೆ ಒಂದು ಅರ್ಥ ತಿಳಿಯಿತು. ಅದೇನಂತ ಹೇಳಿದರೆ, ಒಂದು ವೇಳೆ ಮನುಷ್ಯರು ಸಾಯದೆ ಅಥವಾ ಸಾಯಲಿಕ್ಕೆ ಹೆದರದೆ ಮುಂದೋಗ್ತಾರೆ ಅಂತ ಹೇಳಿದರೆ ಅವರು ಏನೋ ವಿಶೇಷವನ್ನು ಕಂಡುಕೊಂಡಿದ್ದಾರೆ. ಆ ವಿಶೇಷತೆ ಏನಂತ ಹೇಳಿದರೆ, ನಾವು ಮಾನವರು ಮನುಷ್ಯತ್ವವನ್ನು ಪಡೆದಿದ್ದೇವೆ, ಅದೇ ಪ್ರಕಾರ ಆಧ್ಯಾತ್ಮವನ್ನು ಕೂಡ ಪಡೆದಿದ್ದೇವೆ. ಅದಕ್ಕಾಗಿ ಇಹಲೋಕದಲ್ಲಿ ನಮ್ಮ ಈ ಶರೀರಕ್ಕೆ ಬೇಕಾದಂಥ ಅಗತ್ಯಗಳಿವೆ, ಆದರೆ ನಾವು ಈ ಭೂಲೋಕದ ಜೀವನದ ನಂತರ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಜೀವಿಸುವುದನ್ನು ಮುಂದುವರಿಸ್ತೇವೆ. ದೇವರಲ್ಲಿ ನಾವು ಜೀವಿಸ್ತೇವೆ. ಅದಕ್ಕಾಗಿ ಈ ಶರೀರದಲ್ಲಿ ನಾವು ಸತ್ತರೂ ಕೂಡ ಆತ್ಮದಲ್ಲಿ ನಾವು ದೇವರಲ್ಲಿ ಜೀವಿಸ್ತಾ ಹೋಗುತ್ತೇವೆ. ಮುಂದಕ್ಕೆ ನಮ್ಮ ಜೀವನ ನಮ್ಮ ಸಾವಿನೊಂದಿಗೆ ಮುಗಿಯುವುದಿಲ್ಲ, ಬದಲಾಗಿ ಸಾವಿನ ಮುಖಾಂತರ ದೇವರಲ್ಲಿ ನಾವು ಜೀವಿಸ್ತೇವೆ ಎಂಬ ಒಂದು ಸತ್ಯವನ್ನು ಆತ ಕಂಡುಕೊಂಡ. ಮತ್ತು ಆತನೇನು ಮಾಡಿದೆ ಅಂತ ಹೇಳಿದರೆ, ಯೆಶಾಯ ಖಂಡದಲ್ಲಿ ಈ ಒಂದು ಯೇಸು ಸ್ವಾಮಿಯ ಬೋಧನೆಯನ್ನು ಮತ್ತು ಸುವಾರ್ತೆಯನ್ನು ಸಾರಲಿಕ್ಕೆ ಆರಂಭ ಮಾಡಿದ. ಆ ಹೊತ್ತಿಗೆ ರೋಮ್ ಅಧಿಪತಿ ಆತನು ಏನು ಮಾಡಿದ ಅಂತ ಹೇಳಿದರೆ, ಈ ಜುಸ್ತಿನನ್ನು ಕರೆದು ಕೇಳಿದ ಏನಂತ ಹೇಳಿದರೆ, ನೀನು ಒಂದು ಹೊಸ ವಿಚಾರವನ್ನು ಪ್ರತಿಪಾದನೆ ಮಾಡುತ್ತೀಯಂತೆ. ಅದಕ್ಕೆ ಜುಸ್ತಿನ ಹೇಳಿದ, ಹೌದು ನಾನು ಹೊಸ ವಿಚಾರವನ್ನು ಪ್ರತಿಪಾದಿಸ್ತೇನೆ. ಆಗ ಆ ಅಧಿಪತಿ ಏನು ಹೇಳ್ದ ಅಂತ ಹೇಳಿದರೆ, ನೀನು ರೋಮ್ ದೇವತೆಗೆ ಬಲಿ ಅರ್ಪಿಸಬೇಕು ಅಂತ ಹೇಳಿಕೊಂಡು. ಅದಕ್ಕೆ ಜುಸ್ತಿನ ಉತ್ತರ ನೀಡಿದೆ ಅಂತ ಹೇಳಿದರೆ, ನನ್ನ ಮನಸ್ಸಿನಿಗೆ ಯಾವುದು ಸರಿ ಅನ್ನಿಸುವುದಿಲ್ಲವೋ ಅದನ್ನು ನಾನು ಹೇಗೆ ಮಾಡಲಿ ಅಂತ ಹೇಳಿಕೊಂಡು. ಅದಕ್ಕೆ ಆ ಅಧಿಕಾರಿ ಅಧಿಪತಿ ಕೇಳಿದ, ನೀನು ಯೇಸು ಸ್ವಾಮಿಯನ್ನು ನಂಬುತ್ತೀಯೋ ಅಂತ ಹೇಳಿಕೊಂಡು. ಜುಸ್ತಿನ ಹೇಳಿದ, ಹೌದು ನಾನು ನಂಬುತ್ತೇನೆ. ಆಗ ಆ ಅಧಿಪತಿ ಜುಸ್ತಿನನಿಗೆ ಆಯ್ಕೆ ಕೊಟ್ಟದ್ದೇನಂತ ಹೇಳಿದರೆ, ನೀನು ಒಂದೇ ಸಾಯಲಿಕ್ಕೆ ತಯಾರಿರಬೇಕು ಯೇಸು ಸ್ವಾಮಿಯನ್ನು ನಂಬುವುದಿದ್ರೆ, ಇಲ್ಲದಿದ್ದರೆ ರೋಮ್ ದೇವತೆಯನ್ನು ನೀನು ನಂಬಿ ಬಲಿ ಅರ್ಪಿಸಿದ್ರೆ ನೀನು ಜೀವಿಸಬಹುದು ಅಂತ ಹೇಳಿಕೊಂಡು. ಆಗ ಜುಸ್ತಿನನು ಕೊಟ್ಟಂಥ ಉತ್ತರ ಏನಂತ ಹೇಳಿದರೆ, ನಾನು ಇದಕ್ಕೋಸ್ಕರ ಯಾವಾಗಲೂ ಕೂಡ ತಯಾರಿದ್ದೇನೆ, ನಾನು ಸಿದ್ಧತೆಯಿಂದ ಇದ್ದೇನೆ. ಯಾವುದಕ್ಕೆ ಅಂತ ಹೇಳಿದರೆ, ಸಾಯಲಿಕ್ಕೆ ಸಿದ್ಧತೆಯಿಂದ ಇದ್ದೇನೆ, ನಾನು ಯೇಸು ಸ್ವಾಮಿಗೋಸ್ಕರ ಸಾಯಲಿಕ್ಕೆ ಸಿದ್ಧತೆಯಿಂದ ಇದ್ದೇನೆ ಅಂತ ಹೇಳಿಕೊಂಡು. ಈ ಅಧಿಪತಿ, ಆತನಲ್ಲಿ ಅಧಿಕಾರ ಇತ್ತು, ಆದರೆ ಅಧಿಪತಿ ಈ ಸಾಮಾನ್ಯ ಮನುಷ್ಯನ ಮುಂದೆ ಅಸಹಾಯಕನಾಗಿ ಬಿಟ್ಟನು. ಯಾಕೆಂತ ಹೇಳಿದ್ರೆ, ಜುಸ್ತಿನನ್ನು ನೀಡಿದಂಥ ಉತ್ತರ ಆ ಅಧಿಪತಿಗೆ ಅಸಹಾಯಕನನ್ನಾಗಿ ಮಾಡಿಬಿಟ್ಟಿತು. ಏನಂತ ಹೇಳಿದರೆ, ಜುಸ್ತಿನನು ಇತರ ಎಲ್ಲ ಜನರ ಹಾಗೆ ಸಾವಿಗೆ ಹೆದರಲಿಲ್ಲ. ಆತನ ಏನು ಹೇಳಿದೆ ಅಂತ ಹೇಳಿದರೆ, ನಾನು ಇದಕ್ಕಾಗಿ ಸಿದ್ಧನಾಗಿದ್ದೇನೆ, ಕಾತರದಿಂದ ಕಾಯುತ್ತಾ ಇದ್ದೇನೆ ಅಂತ ಹೇಳಿಕೊಂಡು. ಮತ್ತೆ ಆತನ ಏನು ಮಾಡಿದಂತ ಹೇಳಿದರೆ, ಸಂತೋಷದಿಂದ ವಧಾ ಸ್ಥಳಕ್ಕೆ ನಡೆದುಕೊಂಡು ಹೋದನು ಸಾಯಲಿಕ್ಕೆ. ಪ್ರಿಯರೇ, ನಾವು ನೋಡುತ್ತೇವೆ, ಇದು ದೇವರಲ್ಲಿ ನಂಬಿಕೆ ಇಟ್ಟಂಥ ಜನರ ಧೈರ್ಯ. ಸಾವಿಗೆ ಅವರು ಹೆದರುವುದಿಲ್ಲ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಸಾವಿಗೆ ಅವರು ಹೆದರುವುದಿಲ್ಲ, ಬದಲಾಗಿ ಸಾವನ್ನು ಅವರು ಎದುರಿಸುತ್ತಾರೆ. ಅಂಥ ಜನರು ಸತ್ತರೂ ಕೂಡ ದೇವರಲ್ಲಿ ಅನಂತಕ್ಕೆ ಜೀವಿಸ್ತಾರೆ. ನಾವು ಇದೇ ತಿಂಗಳ 4ನೇ ತಾರೀಕಿನಂದು, ಅಕ್ಟೋಬರ್ ತಿಂಗಳ 4ನೇ ತಾರೀಕಿನಂದು ಅಸೀಸಿಯ ಸಂತ ಫ್ರಾನ್ಸಿಸನ ಹಬ್ಬವನ್ನು ಆಚರಣೆ ಮಾಡಿದೆವು. ಸಂತ ಫ್ರಾನ್ಸಿಸನು ಈ ಸಾವನ್ನು ಹೇಗೆ ಉದ್ದೇಶಿಸುವನಂತ ಹೇಳಿದರೆ, ಸಾವು ನನ್ನ ಸಹೋದರಿ ಅಂತ ಹೇಳಿಕೊಂಡು. ಸಾವು ನನ್ನ ಸಹೋದರಿ, ಯಾವುದೇ ವ್ಯಕ್ತಿ ಕೂಡ ಸಹೋದರಿಯನ್ನು ದ್ವೇಷಿಸುವುದಿಲ್ಲ, ಪ್ರೀತಿಸ್ತಾರೆ, ಸ್ನೇಹದಿಂದ ನೋಡುತ್ತಾರೆ. ಅದೇ ಪ್ರಕಾರ ಅಸ್ಸೀಸಿಯ ಸಂತ ಫ್ರಾನ್ಸಿಸನ್ ಏನು ಹೇಳ್ದಂತ ಹೇಳಿದರೆ, ಸಾವು ನನ್ನ ಸಹೋದರಿ. ಪ್ರಿಯರೇ, ಎಂಥ ಒಂದು
ಈ ಧೈರ್ಯ ನೀಡುವಂತ ಪ್ರೇರಣೆ ನೀಡುವಂತ ಒಂದು ಮಾತುಗಳು. ನಾವು ಯಾವಾಗ ಸಾವಿಗೆ ಸಿದ್ಧರಾಗಿರ್ತೇವೆ ಆವಾಗ ನಾವು ಯಾರನ್ನು ಕೂಡ ಹೆದರುವುದಿಲ್ಲ. ಯಾಕಂತ ಹೇಳಿದರೆ ನಾವು ಸಾವಿನ ಮುಖಾಂತರ ದೇವರಲ್ಲಿಗೆ ಹೋಗುತ್ತೇವೆ. ಹಾಗೆ ನಾವು ಜೀವಿಸಿದರೆ, ಸಾವಿಗೆ ಹೆದರದೆ ನಾವು ಜೀವಿಸಿದರೆ, ನಮ್ಮ ಅಂತಃಕರಣದ ಹಾಗೆ, ನಮ್ಮ ಆತ್ಮ ಸಾಕ್ಷಿಯ ಹಾಗೆ ಜೀವಿಸಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಆಗ ನಾವು ದೇವರ ನಿಜವಾದಂಥ ಮಕ್ಕಳಾಗುತ್ತೇವೆ. ಯಾವಾಗಲೂ ಇತರರನ್ನು ನೋಡಿಕೊಂಡು ಹೆದರಿ ಜೀವಿಸಿದರೆ ನಾವು ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಮಾತನಾಡುವುದಿಲ್ಲ, ಆತ್ಮ ಸಾಕ್ಷಿಯಾಗಿ ನಾವು ನಡೆಯುವುದಿಲ್ಲ. ಬದಲಾಗಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಈ ಪ್ರಪಂಚದ ವ್ಯಕ್ತಿಗಳಾಗೆ ಜೀವಿಸಲಿಕ್ಕೆ ಸಾಯುವ ತನಕ ಜೀವಿಸಲಿಕ್ಕೆ ನಾವು ಒದ್ದಾಡುತ್ತೇವೆ. ಅದರಿಂದ ಏನು ಒಳ್ಳೆಯದನ್ನು ನಾವು ಪಡೆದುಕೊಳ್ಳುವುದಿಲ್ಲ, ಅಥವಾ ಏನು ಒಳ್ಳೆಯದನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ, ಯಾವಾಗಲೂ ನಾವು ಅಂಜಿಕೆಯಿಂದ ಬಾಳುತ್ತೇವೆ. ಯಾವ ಮನುಷ್ಯನು ಅಂಜಿಕೆಯಿಂದ ಬಾಳುತ್ತಾನೋ ಆತನು ತನ್ನ ಆತ್ಮ ಸಾಕ್ಷಿಯ ಪ್ರಕಾರ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಯೇಸು ಸ್ವಾಮಿ ಎಂಥ ಒಂದು ಉತ್ತಮವಾದಂಥ ಬೋಧನೆಯನ್ನು ನಮಗೆ ನೀಡಿದ್ದಾರೆ. ಅವರು ಹೇಳ್ತಾರೆ, ಈ ಚಿಕ್ಕ ಚಿಕ್ಕ ಗುಬ್ಬಚ್ಚಿಗಳನ್ನು ನೀವು ನೋಡುತ್ತೀರಿ, ಆದರೆ ಆ ಗುಬ್ಬಚ್ಚಿಗಳು ಯಾವುದೇ ಒಂದು ಗುಬ್ಬಚ್ಚಿ ಅದು ತಂದೆ ದೇವರ ಅನುಮತಿ ಇಲ್ಲದೆ ಮೇಲಿಂದ ಕೆಳಕ್ಕೆ ಬೀಳುವುದಿಲ್ಲ. ಚಿಕ್ಕ ಗುಬ್ಬಚ್ಚಿಗಳು 2 ಪೈಸೆಗೆ ಮಾರ್ತಾರೆ ಆಗಿನ ಕಾಲದಲ್ಲಿ. ಅಂತ ಹೇಳಿದರೆ ಅವು ಬೆಲೆ ಬಾಳುವಂಥ ಹಕ್ಕಿಗಳಲ್ಲ, ಚಿಕ್ಕ ಪುಟ್ಟ ಸಾಮಾನ್ಯ ಪಕ್ಷಿಗಳು. ಆದರೆ ಆ ಪಕ್ಷಿಗಳನ್ನು ದೇವರು ಕಾಪಾಡುತ್ತಾರೆ. ದೇವರ ಇಚ್ಛೆಯ ವಿನಃ ಯಾವುದೇ ಗುಬ್ಬಚ್ಚಿ ಸಾಯುವುದಿಲ್ಲ. ಅಷ್ಟು ಮಾತ್ರ ಯಾಕೆ, ನಮ್ಮ ತಲೆ ಮೇಲಿದ್ದಂಥ ಕೂದಲುಗಳನ್ನು ಕೂಡ ದೇವರು ಲೆಕ್ಕ ಮಾಡಿ ಇಟ್ಟಿದ್ದಾರೆ. ದೇವರಿಗೆ ಪ್ರತಿಯೊಂದು ಕೂಡ ತಿಳಿದುಂಟು. ನಾವು ನೋಡ್ತೇವೆ, ಯೇಸು ಸ್ವಾಮಿ ಶಿಷ್ಯರು ಈ ಮೀನುಗಳನ್ನು ಹಿಡಿಯುವುದಲ್ಲಿ ಪರಿಣತರಾಗಿದ್ದರು. ಒಂದು ರಾತ್ರಿ ಅವರು ಕಡಲಲ್ಲಿ ಮೀನು ಹಿಡೀಲಿಕ್ಕೆ ಹೋದಾಗ ಸರೋವರದಲ್ಲಿ ರಾತ್ರಿ ಇಡೀ ಅವರು ಮೀನು ಹಿಡೀಲಿಕ್ಕೆ ಪ್ರಯತ್ನ ಪಟ್ಟರು, ಏನೂ ಸಿಗಲಿಲ್ಲ. ಬೆಳಗಿನ ಹೊತ್ತಿಗೆ ನೋಡಬೇಕಿದ್ರೆ ಆ ದಡದಲ್ಲಿ ಯೇಸು ಸ್ವಾಮಿ ಇದ್ದರು. ಯೇಸು ಸ್ವಾಮಿ ಕೇಳಿದರು, ನಿಮಗೇನಾದರೂ ಮೀನು ಸಿಕ್ಕಿತ್ತು ಅಂತ ಹೇಳಿಕೊಂಡು. ಅವರು ಹೇಳಿದರು ಏನು ಸಿಗಲಿಲ್ಲ. ಆಗ ಯೇಸು ಸ್ವಾಮಿ ಹೇಳಿದರು, ನೀವು ಬಲೆಗಳನ್ನು ನಿಮ್ಮ ದೋಣಿಯ ಬಲಬದಿಯಲ್ಲಿ ಇಳಿಸಿರಿ ಅಂತ ಹೇಳಿಕೊಂಡು. ಅವರು ಹಾಗೆ ಮಾಡಿದರು ಯೇಸು ಸ್ವಾಮಿಯ ಶಿಷ್ಯರು. ಆ ಶಿಷ್ಯರು ವಿಸ್ಮಯಪಟ್ಟರು. ಯಾಕಂತ ಹೇಳಿದರೆ, ಯೇಸು ಸ್ವಾಮಿಯ ಮಾತುಗಳ ಮೇಲೆ ಅವರು ನಂಬಿ ಆ ಬಲೆಗಳನ್ನು ಇಳಿಸಿದಾಗ ಅವರಿಗೆ ಸಿಕ್ಕಿದಂಥ ಮೀನಿನ ರಾಶಿ ಅಷ್ಟಿತ್ತು. ಇಡೀ ರಾತ್ರಿ ಅವರು ಮೀನನ್ನು ಹಿಡೀಲಿಕ್ಕೆ ಪ್ರಯತ್ನ ಪಟ್ಟಿದ್ದರು, ಏನೂ ಸಿಗಲಿಲ್ಲ. ಆದರೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದರು, ಬಲಬದಿಯಲ್ಲಿ ನಿಮ್ಮ ಬಲೆಗಳನ್ನು ಇಳಿಸಿ ಅಂತ ಹೇಳಿಕೊಂಡು ಅಷ್ಟು ಮೀನಿನ ರಾಶಿ ಅವರಿಗೆ ಸಿಕ್ಕಿತು. ಯಾಕೆಂತ ಹೇಳಿದರೆ ಪ್ರಿಯರೇ, ಯೇಸು ಸ್ವಾಮಿ ದೇವರ ಕುಮಾರ, ನಮ್ಮ ರಕ್ಷಕರು, ವಿಮೋಚಕರು, ಅವರಿಗೆ ಎಲ್ಲವೂ ಕೂಡ ತಿಳಿದುಂಟು. ಈ ಪ್ರಪಂಚದಲ್ಲಿ ಯಾರು ಏನು ಮಾಡುತ್ತಾರೆ, ಹಿಂದೆ ಮತ್ತೆ ಮುಂದೆ, ಇವತ್ತು ಮತ್ತೆ ನಂತರ, ಯಾರ ಅಂತರಂಗದಲ್ಲಿ ಏನು ಬಚ್ಚುಂಟು, ಎಲ್ಲವೂ ಕೂಡ ತಿಳಿದುಂಟು ಅವರಿಗೆ. ಎಲ್ಲವೂ ಕೂಡ ತಿಳಿದುಂಟು. ಅವರು ನೋಡ್ತಾ ಇರ್ತಾರೆ ನಾವು ಏನನ್ನು ಮಾಡುತ್ತೇವೆ, ಸರಿಯಾದುದನ್ನು ಮಾಡುತ್ತೇವೋ ಕೆಟ್ಟದನ್ನು ಮಾಡುತ್ತೇವೋ ಅವರು ತಾಳ್ಮೆಯಿಂದ ನೋಡುತ್ತಾರೆ. ಒಂದು ದಿವಸ ಅವರ ಮುಂದೆ ನಿಂತು ನಾವು ಉತ್ತರ ನೀಡಲಿಕ್ಕೆ ಉಂಟು. ನಾವು ಈ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತ ಅನ್ಯಾಯಗಳು ನಡೆಯುತ್ತಿರುವಾಗ, ಅನೀತಿಗಳು ನಡೆಯುತ್ತಿರುವಾಗ, ಅಸತ್ಯ ರಾರಾಜಿಸುತ್ತಿರುವಾಗ ಬಾಯಿ ಮುಚ್ಚಿ ಕುಳಿತಿದ್ದೇವೋ ಅಥವಾ ಅದರ ವಿರುದ್ಧ ಧ್ವನಿ ಎತ್ತಿದ್ದೇವೋ ಅಂತ ಹೇಳಿಕೊಂಡು ನಾವು ಧ್ವನಿ ಎತ್ತಿ ನಮ್ಮ ಜೀವನವನ್ನು ಮೊಟಕುಗೊಳಿಸಿದ್ದರೆ ಚಿಂತೆ ಇಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟಕ್ಕೆ ನಾವು ನಮ್ಮ ಜೀವನವನ್ನು ಪರಲೋಕದಲ್ಲಿ, ಸ್ವರ್ಗಲೋಕದಲ್ಲಿ ನಾವು ದೀರ್ಘ ಮಾಡಿಕೊಂಡಿದ್ದೇವೆ. ಪ್ರಿಯರೇ, ಯೇಸು ಸ್ವಾಮಿ ನೀಡಿದಂಥ ಇವತ್ತಿನ ಈ ಬೋಧನೆ ಮತ್ತು ಈ ಪ್ರವಚನ ಮತ್ತು ಈ ಸಂದೇಶ ನಮಗೆಲ್ಲರಿಗೂ ಕೂಡ ತುಂಬ ಹಿತವಾದದ್ದು, ನಮ್ಮ ಆತ್ಮರಕ್ಷಣೆಗೆ ಬೇಕಾದದ್ದು, ನಮ್ಮ ಆತ್ಮ ಜೀವನಕ್ಕೆ ಅದು ತುಂಬ ಉಪಯುಕ್ತ. ಆದ್ದರಿಂದ ಇದನ್ನು ಬಾಳಲಿಕ್ಕೆ ನಮಗೆ ಧೈರ್ಯ ಬೇಕು, ನಮಗೆ ವಿವೇಚನೆ ಬೇಕು, ನಮಗೆ ಜಾಣ್ಮೆ ಬೇಕು. ನಮಗೆ ಬೇಕಾದಂಥ ಧೈರ್ಯ ಮತ್ತು ಸ್ಥೈರ್ಯವನ್ನು ಈ ಸಮಯದಲ್ಲಿ ಕರ್ತ ದೇವರಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುವ. ಸರ್ವೇಶ್ವರ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ನಾವು ನಮ್ಮ ಶರೀರದ ಬಗ್ಗೆ ಚಿಂತೆ ಮಾಡದೆ, ನಮ್ಮ ಶರೀರದ ಜೀವನದ ಬಗ್ಗೆ ಚಿಂತೆ ಮಾಡದೆ ನಾವು ಆತ್ಮದ ಬಗ್ಗೆ ನಾವು ಯೋಚಿಸಬೇಕು, ಅದಕ್ಕಾಗಿ ನಾವು ಜೀವಿಸಬೇಕಂತ ನಿಮ್ಮ ಪುತ್ರರು ನಮಗೆ ಹೇಳಿಕೊಟ್ಟಿದ್ದಾರೆ. ಹಲವಾರು ಬಾರಿ ನಾವು ನಮ್ಮ ಸುತ್ತಮುತ್ತ ನೋಡಿಕೊಂಡು ಕೆಲವು ಬಾರಿ ಅಂಜುತ್ತೇವೆ, ಧೈರ್ಯ ಇಲ್ಲದೆ ನಾವು ಏನು ಹೇಳಬೇಕು ಅದನ್ನು ಹೇಳದೆ ಸುಮ್ಮನಿರುತ್ತೇವೆ, ಬಾಯಿ ಮುಚ್ಚಿ ಕುಳಿತುಕೊಳ್ಳುತ್ತಿರ್ತೇವೆ. ಅನ್ಯಾಯ ಮಾಡಿದಾಗ, ಅನೀತಿ ನಡೆದಾಗ,
ಅಸತ್ಯ ರಾರಾಜಿಸ್ತಿರುವಾಗ ನಾವು ಸುಮ್ಮನೆ ಕುಳಿತಂಥ ಸಂದರ್ಭಗಳಿವೆ. ಮುಂದಕ್ಕೆ ಸರ್ವೇಶ್ವರ ದೇವರಾದ ಕರ್ತ ದೇವರೇ, ನೀವು ನಮಗೆ ಬೇಕಾದಂಥ ಶಕ್ತಿಯನ್ನು ನೀಡಿರಿ, ಧೈರ್ಯವನ್ನು ನೀಡಿರಿ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ. ಕಷ್ಟದಲ್ಲಿದ್ದಂಥ ಜನರು ಇನ್ನೂ ಕೂಡ ದಂಡನೆಗೆ ಒಳಗಾಗದೆ ಅವರ ಜೊತೆ ಇರಲು ಬೇಕಾದಂಥ ಧೈರ್ಯವನ್ನು ನಮಗೆ ಎಲ್ಲರಿಗೆ ನೀಡಿರೆಂದು ನೀವು ನಮಗೆ ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಯನ್ನು ಸರ್ವೇಶ್ವರ ದೇವ ನಿಮಗೆ ಸಲ್ಲಿಸುತ್ತೇವೆ, ನಿಮ್ಮ ಪುತ್ರರು ನಮ್ಮ ಕರ್ತರಾದ ಯೇಸು ಸ್ವಾಮಿಯ ಮುಖಾಂತರ. ಆಮೇನ್.